ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸೊ ನೋಡ್ರಿ ಇವತ್ತೇನು ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಎಸ್ ಸಿ ಅವರು ಒಂದು ಅಣಕು ಪರೀಕ್ಷೆ ಮಾಡಿದ್ರು ಸೊ ನಿಮಗೆ ಗೊತ್ತಿದೆ ಏನಪ್ಪ ಅಂದ್ರೆ ಎಸ್ ಸಿ ಅವರು ಈಗ ಮಾಡ್ತಿದ್ರು ಅಂದ್ರೆ ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಮಾಡ್ತಿದ್ರು ಸೊ ಪ್ಯಾಟರ್ನ್ ಅಂದ್ರೆ ಏನಪ್ಪ ಅಂದ್ರೆ ಈಗ ಆಬ್ಜೆಕ್ಟಿವ್ ಟೈಪ್ಸ್ ಟೈಪ್ ಏನಿದೆ ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳೇ ನೀವು ಆರ್ ಶೀಟ್ ಮೇಲೆ ಬರ್ತಿದ್ರಲ್ಲ ಅದನ್ನ ಬಿಟ್ಟು ಈಗ ಏನು ಮಾಡ್ತಿದ್ರಪ್ಪ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಹೋಗ್ತಿದ್ದಾರೆ ಅದ್ರ ಬಗ್ಗೆ ಮೊನ್ನೆ ಒಂದು ವಿಡಿಯೋನ ಮಾಡಿದ್ವಿ ಸಂಪೂರ್ಣವಾಗಿ ಯಾವ ತರನಾಗಿ ಅದಕ್ಕೆ ಅದಕ್ಕಿರುವಂತಹ ಲಾಸ್ಟ್ ಡೇಟ್ ಏನು ಯಾರೆಲ್ಲ ಅಪ್ಲಿಕೇಶನ್ಸ್ ಹಾಕ್ಬೋದು ಅಂತ ಆದ ವಿಡಿಯೋದ ಲಿಂಕ್ ನಾವು ನಿಮ್ಗೆ ಏನು ಮಾಡ್ತೀವಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀವಿ ಸೊ ನೋಡ್ರಿ ಈಗ ಮಾಡ್ತಿದ್ದೀವಿ ಅಂದರೆ ಈಗ ಅಂದ್ರೆ ಈಗ ಎಸ್ ಸಿ ಅವ್ರು ಏನು ಮಾಡಿದಾರಪ್ಪ ಅಂದ್ರೆ ಈ ತರನಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿದ್ದಾರೆ ಅಂದ್ರೆ ಇಷ್ಟು ದಿನ ನಿಮ್ಗೆ ಏನ್ ಅಂದರೆ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರ್ತಿದ್ಲಾ ಅಂದ್ರೆ ನಿಮ್ಗೆ ಏನಾದರೂ ಕೆಪಿಎಸ್ಸಿ ಅವರ ಎಕ್ಸಾಮಿನೇಷನ್ ನ ಕಂಡಕ್ಟ್ ಮಾಡಿದರೆ ಕರ್ನಾಟಕ ಲೋಕಸೇವಾ ಆಯೋಗದವರು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದರೆ ನಿಮಗೆ ಏನಿರ್ತಿತ್ತಾ ಅಂದ್ರೆ ಅದು ಕೇವಲ ಓ ಎಮ್ ಆರ್ ಶೀಟ್ ಮೇಲೆ ಇರ್ತಿತ್ತು ಅಂದ್ರೆ ನೀವು ಒಂದು ಕ್ವಶನ್ ಪೇಪರ್ ಕೊಡ್ತಿದ್ರು ಅದಕ್ಕೆ ಸರಿಯಾದ ಆನ್ಸರ್ ಏನೇನಪ್ಪ ಅಂದ್ರೆ ಎಮ್ ಆರ್ ಶೀಟ್ ಮೇಲೆ ಕ್ಲಿಕ್ ಮಾಡಬೇಕು ಟಿಕ್ ಮಾರ್ಕ್ ಮಾಡಬೇಕಿತ್ತು ಬರಬೇಕಿತ್ತು ಬಟ್ ಈಗೇನ್ ಅಂದ್ರೆ ಅವರು ಈ ಹಗರಣಗಳನ್ನ ತಡೆಯದಕ್ಕೋಸ್ಕರ ಏನಪ್ಪಾ ಅಂದ್ರೆ ಎಕ್ಸಾಮಿನೇಷನ್ ಸುಧಾರಣೆ ತರಸೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಆರ್ ಟಿ ಟೆಸ್ಟ್ ಅನ್ನ ಮಾಡ್ತಿದ್ರೆ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ರಿಕ್ರೂಟ್ಮೆಂಟ್ ಟೆಸ್ಟ್ ಅನ್ನ ಮಾಡ್ತಿದ್ರೆ ಸೊ ಅದ್ರ ಬಗ್ಗೆ ನೋಡ್ರಿ ಪ್ರಜಾವಣೆಯಲ್ಲಿ ಒಂದು ಆರ್ಟಿಕಲ್ ಬಂದಿದೆ ಸಂಪೂರ್ಣ ವಿವರಣೆ ಕೊಟ್ಟಿದ್ರೆ ಅದನ್ನು ನೋಡ್ಕೊಂಡ್ ಬರೋಣ ನೋಡ್ರಿ ಈಗ ಏನಪ್ಪ ಅಂದ್ರೆ ಕರ್ನಾಟಕ ಲೋಕಸೇವಾ ಆಯೋಗವು ಆರ್ ಟಿ ಕಂಪ್ಯೂಟರ್ ಬೇಸ್ಡ್ ರಿಕ್ರೂಟ್ಮೆಂಟ್ ಟೆಸ್ಟ್ ಮಾದರಿಯಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲು ಉದ್ದೇಶಿಸಿದೆ ಪರೀಕ್ಷೆ ಹೇಗೆ ನಡೆಯುತ್ತೆ ಇದರಿಂದ ಆಗುವ ಸಮಸ್ಯೆಗಳೇನು ಎಂಬುದು ಸೇರಿದಂತೆ ಪರೀಕ್ಷೆಯ ಸಾಧ್ಯ ಸಾಧ್ಯತೆಗಳ ಬಗ್ಗೆ ಪರಿಶೀಲನೆಗಾಗಿ ಅಣಕು ಪರೀಕ್ಷೆಯನ್ನು ನಡೆಸಲು ನಿರ್ಧರಿಸಿದೆ ಅಂತ ಹೇಳ್ತಿದ್ದಾರೆ ಅಂದರೆ ಈಗ ಈ ಸಿಬಿಆರ್ಟಿ ಎಕ್ಸಾಮ್ನ ನಡೆಸಿದರೆ ಏನೆಲ್ಲ ಬದಲಾವಣೆಗಳಾಗ್ಬೋದು ಅಲ್ಲಿ ಏನೇನು ಸಮಸ್ಯೆಗಳು ಬರಬಹುದು ಪರೀಕ್ಷೆ ಹೇಗೆ ನಡೆಸಬಹುದು ಅನ್ನೋದ್ರ ಬಗ್ಗೆ ಏನಪ್ಪ ಅಂದರೆ ಒಂದು ಟ್ರಯಲ್ಗೋಸ್ಕರ ಏನು ಮಾಡ್ತಿದ್ದಾರೆ ಅಂದರೆ ಮಾಕ್ ಟೆಸ್ಟ್ ಅಥವಾ ಅಣಕು ಪರೀಕ್ಷೆಯನ್ನು ಮಾಡ್ತಿದ್ದಾರೆ ನೋಡ್ರಿ ಈ ಅಣಕು ಪರೀಕ್ಷೆ ರಾಜ್ಯದ ಆಯ್ದ ಜಿಲ್ಲೆಗಳಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರರ ಜನವರಿ ಏಳರಂದು ನಡೆಯಲಿದೆ ಮುಂದೆ ಕೆಪಿಎಸ್ಸಿ ನಡೆಸುವ ಸಿಬಿಐಟಿ ಹೇಗಿರಬಹುದು ಎಂಬುದನ್ನು ತಿಳಿಯುವ ಕುತೂಹಲವಿರುವ ಅಭ್ಯರ್ಥಿಗಳು ಈ ಅಣಕು ಪರೀಕ್ಷೆಯನ್ನು ಹಾಜರಾಗಬಹುದು ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಇದು ಪ್ರಾಯೋಗಿಕ ಪರೀಕ್ಷೆ ಅಂದ್ರೆ ಇದೇನಪ್ಪ ಅಂದ್ರೆ ಜಸ್ಟ್ ಮಾಕ್ ಟೆಸ್ಟ್ ಆಗಿದೆ ಹಾಗಾಗಿ ಸೀಮಿತ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತ ಹೇಳ್ತಿದ್ದಾರೆ ಹೀಗಾಗಿ ಮೊದಲು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು ಎಂದು ಕೆಪಿಎಸ್ಸಿ ತಿಳಿಸಿದೆ ಅರ್ಜಿ ಸಲ್ಲಿಸುವಾಗ ಪರೀಕ್ಷಾ ಕೇಂದ್ರವನ್ನು ಅಭ್ಯರ್ಥಿಗಳು ಆಯ್ಕೆ ಮಾಡಿಕೊಳ್ಳಲು ಸೂಚಿಸಲಾಗಿದೆ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಇಂತಿಷ್ಟ ಅಭ್ಯರ್ಥಿಗಳು ಮಾತ್ರ ಭಾಗವಹಿಸಲು ಅವಕಾಶವಿರುವುದರಿಂದ ಅರ್ಜಿ ಸ್ವೀಕೃತಗೊಂಡ ಬಳಿಕ ಸದರಿ ಕೇಂದ್ರ ಸ್ವೀಕೃತ ಕಾರ್ಯಕ್ರಮವನ್ನು ಸ್ಥಗಿತಗೊಳಿಸಲಾಗುತ್ತದೆ ಅಂದ್ರೆ ನೋಡ್ರಿ ಈಗ ಏನ್ ಮಾಡ್ತಾರಂದ್ರೆ ಇಷ್ಟೇ ಎಕ್ಸಾಮಿನೇಷನ್ ಅಲ್ಲಿ ಅಂದ್ರೆ ಇಷ್ಟು ಜನ ಕೊಡ್ಬೇಕಂತ ಇರುತ್ತೆ ಈಗ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಆಗಿರೋದ್ರಿಂದ ಈ ಕಂಪ್ಯೂಟರ್ ಲ್ಯಾಬ್ ಅಥವಾ ಏನಪ್ಪ ಅಂದ್ರೆ ನಿಮಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡುವಂತ ಲ್ಯಾಬ್ ಅಲ್ಲಿ ಎಷ್ಟು ಕೆಪಾಸಿಟಿ ಇರುತ್ತಲ್ಲ ಅಷ್ಟ ಜನರನ್ನು ಮಾತ್ರ ತೆಗೆದುಕೊಳ್ತಾರೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಅರ್ಜಿ ಸಲ್ಲಿಕೆಯ ವಿವರಗಳು ಈ ತರನಾಗಿದೆ ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆ ಈಗಾಗಲೇ ಶುರುವಾಗಿದೆ ಅಂದ್ರೆ ಆರಂಭವಾಗಿದೆ ಯಾವಾಗಿಂದ ಸ್ಟಾರ್ಟ್ ಆಗಿದೆಪಂದ್ರೆ ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ವರೆಗೂ ಏನಪ್ಪಾ ಅಂದ್ರೆ ಅವಕಾಶ ಇದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವ್ದಪ್ಪ ಅಂದ್ರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಅರ್ಜಿ ಸಲ್ಲಿಸುವ ಶುಲ್ಕ ಎಷ್ಟಿದೆಯಪ್ಪ ಅಪ್ಪ ಅಂದ್ರೆ ನೂರು ರೂಪಾಯಿ ಇದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇಲ್ಲಿ ಯಾವುದೇ ತರಹ ಅಂತ ವಿನಾಯಿತಿ ಇಲ್ಲ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಪರೀಕ್ಷೆ ಆದ್ರೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ವಿನಾಯಿತಿ ಇರುತ್ತೆ ಇಲ್ಲಿ ಯಾವುದೇ ಕೆಟಗರಿ ಅಭ್ಯರ್ಥಿಗಳು ಕೂಡ ಏನಪ್ಪ ಅಂದ್ರೆ ಅರ್ಜಿ ಅರ್ಜಿ ಶುಲ್ಕದಿಂದ ವಿನಾಯಿತಿಯನ್ನು ಕೊಟ್ಟಿಲ್ಲ ಹಾಗಾದ್ರೆ ಅರ್ಜಿಗಳನ್ನು ಸಲ್ಲಿಸುವುದು ಹೇಗೆ ಅಂದ್ರೆ ಅರ್ಜಿಗಳನ್ನು ಆನ್ಲೈನ್ ಅರ್ಜಿ ಸಲ್ಲಿಕ ಲಿಂಕ್ ಯಾವ್ದಪ್ಪ ಅಂದ್ರೆ ಎಚ್ ಟಿ ಟಿ ಪಿ ಎಸ್ ಕೋಲನ್ ಎಸ್ ಸಿ ಡಾಟ್ ಆರ್ ಡಾಟ್ ಸಿ ಡಾಟ್ ಇನ್ ಮೂಲಕವೇ ಸಲ್ಲಿಸಬೇಕು ಅಂದ್ರೆ ಅರ್ಜಿಗಳನ್ನು ಆನ್ಲೈನ್ ಮೂಲಕವೇ ಸಲ್ಲಿಸಬೇಕು ಅದು ಕೂಡ ಅವರ ಅಫಿಷಿಯಲ್ ವೆಬ್ಸೈಟ್ ಪಿ ಎಸ್ ಕೋಲನ್ ಸ್ಲ್ಯಾಶ್ ಸ್ಲಾಶ್ ಸಿ ಡಾಟ್ ಆರ್ ಡಾಟ್ ಸಿ ಡಾಟ್ ಇನ್ ಮೂಲಕವೇ ಸಲ್ಲಿಸಬೇಕು ಅಂತ ಹೇಳ್ತಿದ್ದಾರೆ ಅರ್ಜಿಯನ್ನು ಭರ್ತಿ ಮಾಡಿ ಭಾವಚಿತ್ರ ಮತ್ತು ಸಹಿಯನ್ನು ಮಾತ್ರ ಅಪ್ಲೋಡ್ ಮಾಡಬೇಕು ಒಟ್ಟು ಐದು ಹಂತಗಳಲ್ಲಿ ಅರ್ಜಿ ಪ್ರಕ್ರಿಯೆ ನಡೆಯಲಿದೆ ಅಂತ ಹೇಳ್ತಿದ್ದಾರೆ ನೋಡ್ರಿ ಅರ್ಜಿಯನ್ನು ನೀವೇನಪ್ಪ ಅಂದ್ರೆ ಭರ್ತಿ ಮಾಡಿ ಭಾವಚಿತ್ರ ಮತ್ತೆ ಸಹಿಯನ್ನು ಅಪ್ಲೋಡ್ ಮಾಡ್ಬೇಕಂತ ಹೇಳ್ತಿದ್ರೆ ಈ ಅರ್ಜಿ ಸಲ್ಲಿಸುವ ಹಂತ ಏನಪ್ಪ ಅಂದ್ರೆ ಐದು ಹಂತದಲ್ಲಿದೆ ಅಂತ ಹೇಳ್ತಿದ್ದಾರೆ ಮೊದಲನೇ ಹಂತದಲ್ಲಿ ನೋಡ್ರಿ ಹೆಸರು ಜನ್ಮ ದಿನಾಂಕ ಮೀಸಲಾತಿಗಳು ಇಮೇಲ್ ವಿಳಾಸ ಮತ್ತು ಮೊಬೈಲ್ ಸಂಖ್ಯೆ ಭರ್ತಿ ಮಾಡಬೇಕಂತ ಹೇಳ್ತಿದ್ದಾರೆ ಎರಡನೇದ್ರಲ್ಲಿ ಏನ್ ಮಾಡ್ಬೇಕಾ ಅಂದ್ರೆ ತಂದೆ ತಾಯಿ ಗಂಡ ಅಥವಾ ಹೆಂಡತಿಯ ಹೆಸರು ವಿಳಾಸ ಹಾಗೂ ಪರೀಕ್ಷಾ ಕೇಂದ್ರದ ಹೆಸರನ್ನು ನಮೂದಿಸಬೇಕು ಮೂರನೇ ಹಂತದಲ್ಲಿ ಏನ್ ಮಾಡ್ಬೇಕಾ ಅಂದ್ರೆ ವಿದ್ಯಾರ್ಹತೆ ಕುರಿತು ಮಾಹಿತಿಯನ್ನು ಭರ್ತಿ ಮಾಡಬೇಕು ನಾಲ್ಕನೇ ಹಂತದಲ್ಲಿ ಭಾವಚಿತ್ರ ಮತ್ತು ಸಹಿ ಅಪ್ಲೋಡ್ ಮಾಡಬೇಕು ಐದನೇ ಹಂತದಲ್ಲಿ ಅರ್ಜಿ ಶುಲ್ಕ ಪಾವತಿ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅರ್ಜಿ ಸಲ್ಲಿಸುವ ಎಲ್ಲಾ ಅಭ್ಯರ್ಥಿಗಳು ನೂರು ರೂಪಾಯಿ ಶುಲ್ಕವನ್ನು ಆನ್ಲೈನ್ ಮೂಲಕ ಪಾವತಿಸಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲಿ ಎಂಬ ಉದ್ದೇಶದಿಂದ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ ಅಂದರೆ ಯಾರೆಲ್ಲ ಸೀರಿಯಸ್ ಇದ್ದಾರೆ ಈಗ ನೋಡಿ ಅಣಕು ಪರೀಕ್ಷೆ ಇಟ್ಟಿದ್ದೀವಿ ನಾವು ಫ್ರೀಯಾಗಿ ಇಟ್ಟಿದ್ವಿ ಅಂದರೆ ಎಲ್ಲರೂ ಕೂಡ ಬರೀತಾರೆ ಹಾಗಾಗಿ ಯಾರೆಲ್ಲ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬಗ್ಗೆ ಎಸ್ಪೆಷಲಿ ಏನಪ್ಪ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ಸೀರಿಯಸ್ ಆಗಿರಲಿಲ್ಲ ಅಂತವರಿಗೆ ಮಾತ್ರ ಏನಪ್ಪ ಅಂದರೆ ಎಕ್ಸಾಮ್ ಅನ್ನ ಬರೀಲಿ ಅಂತ ಒಂದು ಉದ್ದೇಶದಿಂದ ಏನಪ್ಪ ಅಂದರೆ ನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಇಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಹಾಗೆಯೇ ಯಾವ ವರ್ಗಕ್ಕೂ ಶುಲ್ಕದಲ್ಲಿ ವಿನಾಯಿತಿ ನೀಡಿಲ್ಲ ಒಮ್ಮೆ ಪಾವತಿದ ಶುಲ್ಕವನ್ನು ಹಿಂತಿರುಗಿಸಲಾಗುವುದಿಲ್ಲ ಅಥವಾ ಅದನ್ನು ಆಯೋಗವು ನಡೆಸುವ ಇತರ ಯಾವುದೇ ಪರೀಕ್ಷೆ ಅಥವಾ ನೇಮಕಾತಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ ಶುಲ್ಕ ಸಂದಾಯ ಮಾಡದಿದ್ದಲ್ಲಿ ಅಂತಹ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಹಾಗೂ ಮತ್ತು ಪರೀಕ್ಷೆ ಅರ್ಜಿ ಹಾಜರಾಗಲು ಅವಕಾಶವಿಲ್ಲ ಈಗ ನೋಡ್ರಿ ಶುಲ್ಕ ಸಂದಾಯ ನೀವು ನೀವಂದ್ರೆ ಅಂತ ಅರ್ಜಿಗಳೇನಿರುತ್ತಲ್ಲ ಅದನ್ನ ತಿರಸ್ಕಾರ ಮಾಡ್ತಾರೆ ಆಮೇಲೆ ನಿಮಗೆ ಪರೀಕ್ಷೆಗೆ ಹಾಜರಾಗಲು ಅವಕಾಶವಿರುವುದಿಲ್ಲ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ನೆಕ್ಸ್ಟ್ ವಿದ್ಯಾರ್ಥಿ ಏನಪ್ಪಾ ಅಂದ್ರೆ ಈಗ ನೀವು ಈ ಒಂದು ಎಕ್ಸಾಮಿನೇಷನ್ಗೆ ಅರ್ಜಿ ಸಲ್ಲಿಸಬೇಕಂದ್ರೆ ವಿದ್ಯಾರ್ಥಿ ಏನಂದ್ರೆ ಕನಿಷ್ಠ ದ್ವಿತೀಯ ಪಿಯುಸಿ ಅಥವಾ ಡಿಪ್ಲೊಮಾ ವಿದ್ಯಾರ್ಥಿಯನ್ನು ಹೊಂದಿದವರು ಈ ಅಣಕು ಪರೀಕ್ಷೆನ ಬರೀಬಹುದು ಅಂದ್ರೆ ಜಸ್ಟ್ ಸೆಕೆಂಡ್ ಪಿಯುಸಿ ಪಾಸ್ ಆಗಿದ್ರೆ ಸಾಕು ಅಥವಾ ಡಿಪ್ಲೊಮಾ ಮಾಡಿದ್ರೆ ಸಾಕು ನೀವು ಈ ಅಣಕು ಪರೀಕ್ಷೆನ ಬರೀಬಹುದು ವಯೋಮಿತಿ ನೋಡ್ರಿ ಕನಿಷ್ಠ ಹದಿನೆಂಟು ವರ್ಷಗಳಿರುತ್ತೆ ಗರಿಷ್ಠ ನಲವತ್ತು ವರ್ಷಗಳಿರುತ್ತೆ ಪರೀಕ್ಷೆ ಹೇಗಿರುತ್ತಪ್ಪ ಅಂದ್ರೆ ಸಿಬಿಆರ್ಟಿ ಇದು ಆನ್ಲೈನ್ ಪರೀಕ್ಷೆ ಎರಡು ಗಂಟೆಗಳ ಅವಧಿ ಪರೀಕ್ಷೆ ಕನ್ನಡ ಮತ್ತು ಆಂಗ್ಲ ಭಾಷೆ ಎರಡರಲ್ಲೂ ಪ್ರಶ್ನೆ ಪತ್ರಿಕೆಗಳಿರುತ್ತೆ ಪ್ರಶ್ನೆಗಳು ವಸ್ತುನಿಷ್ಠ ಆಯ್ಕೆ ಮಾದರಿಯಲ್ಲಿ ಇರುತ್ತೆ ಅಂದ್ರೆ ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯಲ್ಲಿ ಇರುತ್ತೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಆಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಹೇಳ್ತಿದ್ದಾರೆ ಸೊಡ್ರಿ ಇದು ಸಿಬಿಆರ್ ಟಿ ಆಗಿದೆ ಆನ್ಲೈನ್ ಇರ್ತದೆ ಜೊತೆಗೆ ಎರಡು ಭಾಷೆಯಲ್ಲಿ ಇರುತ್ತೆ ಪ್ರಶ್ನೆ ಪತ್ರಿಕೆ ಒಂದು ಕನ್ನಡದಲ್ಲಿ ಇರುತ್ತೆ ಇನ್ನೊಂದು ಇಂಗ್ಲಿಷ್ ಭಾಷೆಯಲ್ಲಿ ಇರುತ್ತೆ ಆಮೇಲೆ ನೋಡ್ರಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ ಪ್ರಶ್ನೆ ಪ್ರತಿ ಪ್ರಶ್ನೆ ಪತ್ರಿಕೆಯು ನೂರು ಪ್ರಶ್ನೆಗಳನ್ನು ಒಳಗೊಂಡಿದ್ದು ಪ್ರತಿ ಪ್ರಶ್ನೆಗೆ ಎರಡು ಅಂಕ ಅಂದ್ರೆ ಪ್ರತಿ ಸರಿಯಾದ ಪ್ರಶ್ನೆ ಉತ್ತರ ಕೊಟ್ಟರೆ ನಿಮಗೆ ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳನ್ನು ಕೊಡ್ತಾರೆ ಅದೇ ತಪ್ಪು ಉತ್ತರನ ಕೊಟ್ಟರೆ ನಿಮ್ಗೆ ಏನಪ್ಪಾ ಅಂದ್ರೆ ಪಾಯಿಂಟ್ ಫೈವ್ ಮಾರ್ಕ್ಸ್ ಕಡಿತಾರೆ ಅಂದ್ರೆ ಅರ್ಧ ಮಾರ್ಕ್ಸ್ ಕಡಿತಾರೆ ಸರಿ ಉತ್ತರಕ್ಕೆ ಎರಡು ಮಾರ್ಕ್ಸ್ ಇದ್ರೆ ತಪ್ಪು ಉತ್ತರಕ್ಕೆ ಏನಪ್ಪಾ ಅಂದ್ರೆ ಅರ್ಧ ಮಾರ್ಸನ್ನು ಕಡಿತಾರೆ ನಿಮ್ಗೆ ಏನಪ್ಪ ಅಂದ್ರೆ ಪ್ರತಿ ಪ್ರಶ್ನೆಗೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರ್ತಾರೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಪ್ರತಿ ಪ್ರಶ್ನೆ ಏನಪ್ಪಾ ಅಂದ್ರೆ ಋಣಾತ್ಮಕ ಮಾರದ ಸ್ವರೂಪವಾಗಿದ್ದು ತಪ್ಪು ಉತ್ತರವನ್ನು ಕೊಟ್ಟರೆ ನಿಮ್ಗೆ ಏನಪ್ಪಾ ಅಂದ್ರೆ ನಾಲ್ಕನೇ ಒಂದು ಭಾಗದಷ್ಟು ಏನಪ್ಪ ಅಂದ್ರೆ ಋಣಾತ್ಮಕ ಅಂಕಗಳನ್ನು ಕಡೆಯಲಾಗುವುದು ಅಂತ ಹೇಳ್ತಿದ್ದಾರೆ ಜೊತೆಗೆ ಪ್ರಶ್ನೆಗೆ ಉತ್ತರಿಸದೆ ಖಾಲಿ ಬಿಟ್ಟಲ್ಲಿ ಅಥವಾ ಉತ್ತರ ನೀಡದಿದ್ದಲ್ಲಿ ಆ ಪ್ರಶ್ನೆಗೆ ಯಾವುದೇ ದಂಡ ವಿಧಿಸಲಾಗುವುದಿಲ್ಲ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಸಿಬಿಆರ್ಟಿ ಅಣುಕು ಪರೀಕ್ಷೆಯಾಗಿದ್ದು ಇದೊಂದು ಪ್ರಾಯೋಗಿಕ ಪ್ರಯತ್ನ ಈ ಹಿನ್ನೆಲೆಯಲ್ಲಿ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಗಳಿಸಿದ ಅಂಕಗಳನ್ನು ಆಯೋಗ ನಡೆಸುವುದ ಯಾವುದೇ ಪರೀಕ್ಷೆ ಅಥವಾ ನೇಮಕಾತಿಗಳಲ್ಲಿ ಪರಿಗಣಿಸಲಾಗುವುದಿಲ್ಲ ಹಾಗೂ ಸದರಿ ಪರೀಕ್ಷೆಯ ಫಲಿತಾಂಶಕ್ಕೆ ಯಾವುದೇ ಮಾನ್ಯತೆ ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ ಇದೇನಪ್ಪ ಅಂದ್ರೆ ಕೇವಲ ಮಾದರಿ ಪರೀಕ್ಷೆ ಅಥವಾ ಏನಪ್ಪ ಅಂದ್ರೆ ಅಣುಕು ಪರೀಕ್ಷೆ ಆಗಿದ್ದು ಇಲ್ಲಿ ನೀವು ಫಸ್ಟ್ ಬರಿ ಸೆಕೆಂಡ್ ಬರಿ ಯಾವುದೇ ತರ ಏನಪ್ಪ ಅಂದ್ರೆ ನಿಮಗೆ ಈ ನೇಮಕಾತಿ ಹಿನ್ನೆಲೆ ಒಳಗೆ ಇದನ್ನ ಮಾನ್ಯ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಮಾರ್ಕ್ಸ್ ಟೆಸ್ಟ್ ಅಧಿಸೂಚನೆ ಮತ್ತು ವಿವರಕ್ಕಾಗಿ ಏನಪ್ಪ ಅಂದ್ರೆ ಲಿಂಕ್ ಅನ್ನ ಕೊಟ್ಟಿದ್ದಾರೆ ಆ ಲಿಂಕ್ ಅನ್ನ ನೀವೇನಪ್ಪ ಅಂದ್ರೆ ಓಪನ್ ಮಾಡಬಹುದು ಜೊತೆಗೆ ನೋಡ್ರಿ ಆ ಲಿಂಕ್ ಅನ್ನ ನಾವೇನ್ ಮಾಡ್ತೀವಪ್ಪ ಅಂದ್ರೆ ನಿಮಗೆ ಪಿಡಿಎಫ್ ಎಫ್ ಏನಿದೆ ಅಂದ್ರೆ ಇದಕ್ಕೆ ರಿಲೇಟ್ ಆಗಿದ್ದಂತ ಪಿಡಿಎಫ್ ಎಫ್ ಏನಿದೆ ಅದನ್ನ ನಾವೇನ್ ಮಾಡ್ತೀವಪ್ಪ ಅಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀವಿ ಜೊತೆಗೆ ಪರೀಕ್ಷೆ ಪಠ್ಯಕ್ರಮವನ್ನು ನೋಡೋದಾದ್ರೆ ಸೊ ನೋಡ್ರಿ ಜನರಲ್ ಸ್ಟಡೀಸ್ ಸಾಮಾನ್ಯ ಅಧ್ಯಯನ ಇಲ್ಲಿ ಏನ್ ಪರೀಕ್ಷೆ ಪಠ್ಯಕ್ರಮ ಇರುತ್ತಪ್ಪ ಅಂದ್ರೆ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನ ವಿಷಯ ಜನರಲ್ ನಾಲೆಜ್ ಆಫ್ ಟಾಪಿಕ್ಸ್ ರಿಲೇಟಿಂಗ್ ಟು ಕರೆಂಟ್ ಇವೆಂಟ್ಸ್ ಅಂತ ಹೇಳ್ತಿದ್ದಾರೆ ಸಾಮಾನ್ಯ ವಿಜ್ಞಾನ ಜನರಲ್ ಸೈನ್ಸ್ ಭೂಗೋಳ ಜಿಯೋಗ್ರಫಿ ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ ಭಾರತೀಯ ಸಮಾಜ ಮತ್ತು ಅದರ ಚಲನಶೀಲತೆ ಇಂಡಿಯನ್ ಸೊಸೈಟಿ ಅಂಡ್ ಇಟ್ಸ್ ಡೈನಾಮಿಕ್ಸ್ ಭಾರತೀಯ ಇತಿಹಾಸ ಇಂಡಿಯನ್ ಹಿಸ್ಟ್ರಿ ಭಾರತೀಯ ಸಂವಿಧಾನ ಮತ್ತು ಆಡಳಿತ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯ ಹತ್ತನೇ ತರಗತಿ ಹಂತದಲ್ಲಿರುತ್ತೆ ಪ್ರಾಕ್ಟಿಕಲ್ ನಾಲೆಜ್ ಅಂಡ್ ಮೆಂಟಲಬಿಲಿಟಿ ಎಸ್ಎಸ್ಎಲ್ಸಿ ಲೆವೆಲ್ ಕರ್ನಾಟಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸ ಅಂತ ಹೇಳ್ತಿದ್ದಾರೆ ಸೋಷಿಯಲ್ ಅಂಡ್ ಕಲ್ಚರಲ್ ಹಿಸ್ಟರಿ ಆಫ್ ಇಂಡಿಯಾ ಸ್ವತಂತ್ರ ನಂತರ ಕರ್ನಾಟಕದಲ್ಲಿ ನಡೆದ ಭೂ ಸುಧಾರಣೆ ಮತ್ತು ಸಾಮಾಜಿಕ ಸುಧಾರಣೆ ಲ್ಯಾಂಡ್ ರಿಫಾರ್ಮ್ಸ್ ಅಂಡ್ ಸೋಷಿಯಲ್ ಚೇಂಜಸ್ ಇನ್ ಕರ್ನಾಟಕ ಆಫ್ಟರ್ ಇಂಡಿಪೆಂಡೆನ್ಸ್ ಕರ್ನಾಟಕ ಆರ್ಥಿಕತೆ ಶಕ್ತಿ ಮತ್ತು ದೌರ್ಬಲ್ಯ ಪ್ರಸ್ತುತದ ಪರಿಸ್ಥಿತಿ ಕರ್ನಾಟಕ ಎಕನಾಮಿ ಇಟ್ಸ್ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಅಂಡ್ ಪ್ರೆಸೆಂಟ್ ಸ್ಟೇಟಸ್ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಘಗಳು ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಅಂಡ್ ರೂರಲ್ ಕೋಆಪರೇಟಿವ್ಸ್ ಕರ್ನಾಟಕ ಪರಿಣಾಮಕಾರಿ ಆಡಳಿತ ಅನುಷ್ಠಾನದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ರೋಲ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಫಾರ್ ಎಫೆಕ್ಟಿವ್ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಫ್ ಅಡ್ಮಿನಿಸ್ಟ್ರೇಷನ್ ಇನ್ ಕರ್ನಾಟಕ ಕರ್ನಾಟಕ ಪರಿಸರ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಪ್ರಕರಣಗಳು ಎನ್ವೈರಮೆಂಟಲ್ ಪ್ರಾಬ್ಲಮ್ಸ್ ಅಂಡ್ ಡೆವಲಪ್ಮೆಂಟ್ ಇಶ್ಯೂಸ್ ಆಫ್ ಕರ್ನಾಟಕ ಅಂತ ಹೇಳ್ತಿದ್ದಾರೆ ಇದೇನಪ್ಪ ಅಂದ್ರೆ ಪತ್ರಿಕೆ ಒಂದು ಮತ್ತು ಎರಡರದ್ದು ಕೂಡ ಏನಪ್ಪ ಅಂದ್ರೆ ಇಲ್ಲಿ ಸಿಲಾಬಸ್ ಅನ್ನು ಹೇಳಿದ್ದಾರೆ ಹಾಗಾಗಿ ನೋಡ್ರಿ ಕೆಪಿಎಸ್ಸಿ ಅಣಕು ಪರೀಕ್ಷೆ ಇದೆಯಲ್ಲ ಇದೆಲ್ಲ ಯಾರು ಸೀರಿಯಸ್ ಕ್ಯಾಂಡಿಡೇಟ್ ಇದ್ರೆ ಅಂದ್ರೆ ನಿಮಗೆ ನೋಡ್ರಿ ಫ್ಯೂಚರ್ ಅಲ್ಲಿ ಏನಪ್ಪಾ ಅಂದ್ರೆ ಕೆಪಿಎಸ್ ಸಿ ಅವರು ಈ ಸ್ಪರ್ಧಾತ್ಮಕ ಪರೀಕ್ಷೆ ಏನ್ ಅಂದ್ರೆ ಈಗ ಆರ್ ಟಿ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ರಿಕ್ರೂಟ್ಮೆಂಟ್ ಟೆಸ್ಟ್ ಮೂಲಕ ನಡೆಸೋದ್ರಿಂದ ಯಾರೆಲ್ಲ ಸೀರಿಯಸ್ ಕ್ಯಾಂಡಿಡೇಟ್ ಇದ್ರಿ ಅವರು ಆದಷ್ಟು ಏನಪ್ಪಾ ಅಂದ್ರೆ ಅರ್ಜಿಗಳನ್ನ ಸಲ್ಲಿಸ್ರಿ ಇನ್ನೂ ಕೂಡ ಯಾರು ಅರ್ಜಿಗಳನ್ನ ಸಲ್ಲಿಸಲಲ್ಲ ಅವ್ರಿಗೆ ಇನ್ನೂ ಕೂಡ ಏನಪ್ಪ ಅಂದ್ರೆ ಎರಡು ದಿನಗಳ ಕಾಲಾವಕಾಶ ಇದೆ ಆದಷ್ಟು ಬೇಗ ಅರ್ಜಿಗಳನ್ನ ಸಲ್ಲಿಸಿ ನೀವೇನಪ್ಪಾ ಅಂದ್ರೆ ಈ ಅಣಕು ಪರೀಕ್ಷೆ ಯಾವ ತರನಾಗಿರುತ್ತೆ ಅಂದ್ರೆ ಈಗ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಮಾಡಿದ್ರೆ ಯಾವ ತರನಾಗಿ ನಡೆಸ್ತಾರೆ ಅನ್ನೋದನ್ನ ಏನಪ್ಪಾ ಅಂದ್ರೆ ಒಂದ್ಸರಿ ನೋಡ್ಕೊ ಯಾಕಂದ್ರೆ ನಾಳೆ ನೀವು ಈ ಪರೀಕ್ಷೆನ ಬರೀಬೇಕಾದ್ರೆ ಈ ತರದ ಗೊಂದಲ ಆಗಬಾರ್ದಂತಾನೇನಪ್ಪ ಅಂದ್ರೆ ಕೆಪಿಎಸ್ ಸಿ ಅವರು ಅಣುಕು ಪರೀಕ್ಷೆನ ಬಿಟ್ಟಿದ್ದಾರೆ ಈ ಅಣುಕು ಪರೀಕ್ಷೆನ ಹಾಜರಾಗಿ ಅದರ ಲಾಭಗಳನ್ನು ಪಡ್ಕೊಡ್ರಿ ಅಂತ ಹೇಳ್ತಿದೀವಿ ಜೊತೆಗೆ ನೋಡ್ರಿ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ಈ ಪಿಡಿಎಫ್ ಲಿಂಕ್ ಏನಿದೆ ಅಂದ್ರೆ ಬಂದಂತ ಅಧಿಕೃತ ಮಾಹಿತಿ ಏನಿದೆ ಆ ಲಿಂಕ್ ಅನ್ನು ಕೂಡ ನಿಮ್ಗೆ ಏನಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಿರ್ತೀವಿ ಇದೇ ತರ ಇನ್ನಷ್ಟು ಮಾಹಿತಿಗಳನ್ನ ಕೊಡ್ತಾ ಇರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು